ಬಿಜೆಪಿಯ ಶಾಸಕಾಂಗ ಸಭೆ ಆರಂಭ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಪಕ್ಷ ನಾಯಕನ ಆಯ್ಕೆಯ ಕುರಿತಂತೆ ಹೆಸರು ಘೋಷಣೆ ಆಗುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾರುತಿ ಮಧ್ಯಾಹ್ನವೇ ಆರ್ ಅಶೋಕ್ ಅವರ ಹೆಸರು ಫೈನಲ್ ಆಗಿದೆ ಅನ್ನೋದರ ಕುರಿತಾಗಿ ವಿಸ್ತಾರ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಹೆಸರು ಘೋಷಣೆ ಆಗಿದ್ದೆ ಆಯ್ತು ಅಂದ್ರೆ ವಿಸ್ತಾರ ನ್ಯೂಸ್ ಗೆ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಫಸ್ಟ್ ಬ್ರೇಕ್ ಮಾಡಿದಂತಹ ಸುದ್ದಿಯನ್ನ ಹೆಗ್ಗಳಿಕೆ ಕೂಡ ಸಿಗುತ್ತೆ ಇನ್ನೆಷ್ಟು ಹೊತ್ತು ಕಾಯಬೇಕಾಗುತ್ತೆ ಆ ಸುದ್ದಿ ನಾವು ಗಮನಿಸೋದಕ್ಕೆ ಆರ್ ಅಶೋಕ್ ಅವರು ವಿಪಕ್ಷ ನಾಯಕ ಅಂತ ಕೇಳೋದಕ್ಕೆ प्रतिभा खासगी होटेल नड़ीता शासकांग पक्ष सभे आरंभ आगे शासकांग पक्ष सभ्यली देहलिंद बंद वीक्षक वरिष्ठ तंदिव सदेश प्रस्ताप केसर अदरली बिट्रे उजर एला शासकू कूड़ा तम वो सहमत इे अवंत वीक्षक प्रस्ताप आर अशोक अवंत महिति लभ्य आगिवंतु आर अशोक जो जो भाला हिरीय शासकू स्थान रेसल अदर प्रमुख अश्वथ नारायण आगेबू अरग ज्ञानेंद्र आगेबू ओ बी सी कोटदल सुनील कुमार आगेबू बेरे बेरे नायक कूड़ा ना नाक बार ऐदी नमकू कवकाश नम समुदाय अवकाश अवंत वो लाभियान कोने क्षण आर अशोकवर हेसर अंतिम आगे अवंत महिति लभ्य आगे इन्हेन यदे क्षण देहलिया बंद वो वीक्षक सभ्यल नडवलिके वरिष्ठ गमन के तुम जे पी नड्डा मत अमित शा गमन के तुम बहुत अली बंद सदेश मत अधिकृत सभ्यल घोषणे मावंत साध्यते कड़े विधानसभा विपक्ष नायक स्थान मत कड़े विधानपरिषद विपक्ष नायक स्थान एरू कूड़ा घोषणे आगुंत साध्यते कूड़ा मध्यान 12 ಗಂಟೆಗೆ ವಿಸ್ತಾರ ನ್ಯೂಸ್ ಇದರ ಬಗ್ಗೆ ಸುದೀರ್ಘವಾಗಿ ಸುದ್ದಿ ಮಾಡಿತು ಇವತ್ತು ಸಂಜೆ ನಡೆಯುವಂತ ಒಂದು ಸಭೆಯಲ್ಲಿ ಅಧಿಕೃತವಾಗಿ ಆರ್ ಅಶೋಕ್ ಅವರ ಹೆಸರು ಅಂತಿಮ ಮಾಡಿ ಘೋಷಣೆ ಮಾಡುತ್ತಾರೆ ಅನ್ನುವಂತದ್ದು ಈಗ ಸಿಕ್ಕಿರುವಂತ ಒಂದು ಮಾಹಿತಿಯ ಪ್ರಕಾರ ಒಳಗಡೆ ಇರುವಂತ ಒಳಗಡೆ ಆಗ್ತಾ ಇರುವಂತ ಸಭೆಯಲ್ಲಿ ಆಗ್ತಾ ಇರುವಂತ ಒಂದು ಮಾಹಿತಿಯ ಪ್ರಕಾರ ಬಹುತೇಕ ಆರ್ ಅಶೋಕ್ ಅವರ ಹೆಸರು ಅಂತಿಮ ಆಗಿದೆ ಅನ್ನುವಂತದ್ದು ಇದು ಕೇವಲ ಇವತ್ತೇ ಏಕಾಏಕಿ ತೆಗೆದುಕೊಂಡಂತ ಒಂದು ನಿರ್ಧಾರ ಅಲ್ಲ ಬಿಜೆಪಿ ವರಿಷ್ಠರು ಕಳೆದ ಒಂದು ವಾರದಿಂದ ಅಂದ್ರೆ ಯಾವಾಗ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನ ಆಯ್ಕೆ ಮಾಡಿದ್ರು ಅವರ ಆಯ್ಕೆ ಆದ ಬೆನ್ನಲ್ಲೇ ವಿಪಕ್ಷ ನಾಯಕರನ್ನು ಕೂಡ ಆಯ್ಕೆ ಮಾಡಬೇಕು ಅನ್ನುವಂತ ಒಂದು ಯೋಚನೆಯನ್ನ ಮಾಡಿದ್ರು ಆದ್ರೆ ಬರ್ತಾ ಇರುವಂತ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಈಗ ಲಿಂಗಾಯತ ಸಮುದಾಯಕ್ಕೆ ಅಧ್ಯಕ್ಷ ಗ್ರಿಯನ್ನ ಕೊಟ್ಟಿರೋದ್ರಿಂದ ಯಾವ ಸಮುದಾಯಕ್ಕೆ ನಾವು ಮನೆ ಹಾಕಿದ್ರೆ 2024 ರ ಲೋಕಸಭಾ ಚುನಾವಣೆಯಲ್ಲಿ ಅಧಿಕ ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂತ ಒಂದು ಚರ್ಚೆಯನ್ನ ಮಾಡಿ ಅಧಿಕೃತವಾಗಿ ಒಕ್ಕಲಿಗ ಸಮುದಾಯಕ್ಕೆ ವಿಪಕ್ಷ ನಾಯಕ ಸ್ಥಾನ ಡೆಪ್ಯೂಟಿ ನಾಯಕನನ್ನಾಗಿ ಅಂದ್ರೆ ಆರ್ ಅಶೋಕ್ ಅವರ ಬಳಿಕ ಉಪನಾಯಕನನ್ನಾಗಿ ಬಹುತೇಕ ಸುನೀಲ್ ಕುಮಾರ್ ಅವರ ಒಂದು ಹೆಸರು ಅಂತಿಮ ಆಗಿದೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಅಲ್ಲಿಗೆ ರಾಜ್ಯಾಧ್ಯಕ್ಷರಾಗಿ ಲಿಂಗಾಯತ ಸಮುದಾಯಕ್ಕೆ ವಿಪಕ್ಷ ನಾಯಕರಾಗಿ ಒಕ್ಕಲಿಗ ಸಮುದಾಯಕ್ಕೆ ಡೆಪ್ಯೂಟಿ ನಾಯಕರಾಗಿ ಓಬಿಸಿ ಸಮುದಾಯಕ್ಕೆ ಕೊಡುವ ಮೂರು ಸಮುದಾಯಗಳನ್ನು ಪರಿಗಣಿಸಿದಂತೆ ಆಗುತ್ತೆ ಅದೇ ರೀತಿ ಪರಿಷತ್ತಲ್ಲಿ ದಲಿತ ಸಮುದಾಯಕ್ಕೆ ಅವಕಾಶ ಕೊಟ್ಟಿದ್ದೆ ಆದರೆ ನಾಲ್ಕು ಸಮುದಾಯಗಳನ್ನು ಕೂಡ ಪರಿಗಣಿಸಿದಂತೆ ಆಗುತ್ತೆ ಲೋಕಸಭಾ ಚುನಾವಣೆಗೆ ಇದು ಅನುಕೂಲ ಆಗುತ್ತೆ ಅನ್ನುವಂತ ಒಂದು ರೀತಿಯಲ್ಲಿ ನಾಲ್ಕು ಸಮುದಾಯಗಳನ್ನು ಪರಿಗಣಿಸುವಂತ ಒಂದು ಫಾರ್ಮುಲಾವನ್ನ ಮಾಡ್ಕೊಂಡು ಬಂದಂತೆ ಕಾಣಿಸ್ತಾ ಇದೆ ಬಹುತೇಕ ನಾನೇನ್ ಹೇಳಿದೆ ಈ ನಾಲ್ಕು ಹೆಸರುಗಳು ಕೂಡ ಅಂತಿಮ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ ಈಗಾಗಲೇ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ವಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಡೆಪ್ಯೂಟಿ ನಾಯಕರಾಗಿ ಸುನೀಲ್ ಕುಮಾರ್ ಪರಿಷತ್ ನಾಯಕರ ಪರಿಷತ್ತು ವಿಪಕ್ಷ ನಾಯಕರಾಗಿ ಬಹುತೇಕ ಚಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರು ಅಂತಿಮ ಆಗಿದೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿದೆ ಒಟ್ಟಾರೆ ವಿಧಾನಸಭಾ ವಿಪಕ್ಷ ನಾಯಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ ಅಶೋಕ್ ಅನ್ನುವಂತ ಒಂದು ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ ಪ್ರತಿಭಾ ಥ್ಯಾಂಕ್ ಯು ಮಾರ್ಚ್ ಡೀಟೇಲ್ಸ್ ಗಾಗಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ